ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬದಿ ಇದು ಬನ್ನಿ ಇದು ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಪಾಯಿಂಟ್ ಟೂಗಳನ್ನು ಡಿಸ್ಕಸ್ ಮಾಡೋನು ಈಗಾಗಲೇ ಏನಾಗಿದಾ ಅಂತಂದಾಗ ಹಿಂದಿನ ಎಲ್ಲ ಅಭ್ಯಾಸ ನಾನು ಡಿಸ್ಕಸ್ ಮಾಡಿದ್ದೀನಿ ಎಲ್ಲವೂ ನೀವು ಸೀರಿಯಲ್ ಆಗಿ ಪ್ಲೇ ಲಿಸ್ಟ್ನಲ್ಲಿ ಸಿಗ್ತವೆ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡ್ಕೊಳ್ರಿ ನೀವೇನಾದರೂ ಫಸ್ಟ್ ಟೈಮಿನೇ ಚಾನಲ್ ನೋಡ್ತೀರಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ಅಂತ ನೋಡೋರಿ ಎಲ್ಲ ಕ್ವೆಶನ್ಸ್ಗಳನ್ನ ನಾನು ಬಿಡಿಸಿದ್ದೀನಿ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದಾಗ ರೇಣು ಎಪ್ಪತ್ತೈದು ಕೆ ಜಿ ಮತ್ತು ಅರವತ್ತೊಂಬತ್ತು ಕೆ ಜಿಗ ತೂಕ ಇರುವ ಎರಡು ಚೀಲಗಳ ಗೊಬ್ಬರವನ್ನು ಖರೀದಿಸುತ್ತಾನೆ ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಿ ಚೀಲಗಳಲ್ಲಿ ಗೊಬ್ಬರಗಳ ಭಾರವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಇದನ್ನು ನಾವು ಯಾವ ರೀತಿ ಅಂತಂದಾಗ ಎಪ್ಪತ್ತೈದು ಕೆ ಜಿ ಮತ್ತು ಅರವತ್ತೊಂಬತ್ತು ಕೆ ಜಿನ ಎರಡು ಕೂಡ ಮಸಾಲ ತಕ್ಕೋಬೇಕು ಮಸಾಲ ತೊಕೋದಪ್ಪ ಅಂತಂದಾಗ ಈ ಎಪ್ಪತ್ತೈದು ಕೆ ಜಿ ಅರವತ್ತೊಂಬತ್ತು ಯಾವ ನಂಬರ್ ಒಳಗಡೆ ಭಾಗ ಆಗ್ತವೆ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿರಿ ಎಪ್ಪತ್ತೈದು ಮತ್ತು ಅರವತ್ತೊಂಬತ್ತು ಯಾವುದು ಎದ್ದು ಯಾವ ನಂಬರ್ಲಿಂತ ಅಂತ ನಾವು ಬಾ ಭಾಗ ಮಾಡ್ತೀನಪ್ಪ ಅಂತಂದಾಗ ಮೂರು ಮೂರು ಇಪ್ಪತ್ತೈದು ಎಪ್ಪತ್ತೈದು ಮೂರು ಇಪ್ಪತ್ತ್ಮೂರಲ್ಲಿ ಅರವತ್ತಾರೊಂಬತ್ತು ನೆಕ್ಸ್ಟ್ ನೋಡಿರಿ ಇಪ್ಪತ್ತೈದು ಇಪ್ಪತ್ತ್ಮೂರು ಯಾವುದೇ ನಂಬರ್ದಾಗ ಅದು ಭಾಗ ಆಗಂಗಿಲ್ಲ ಹಾಗಾದರೆ ಎಪ್ಪತ್ತೈದು ಕೆ ಜಿ ತೂಕದ ಗೊಬ್ಬರವನ್ನು ನಾವು ಎಷ್ಟು ಸಲ ತೂಕ ಅವು ನಾವು ಭಾರಗಳನ್ನು ನಾವು ಹೊಂದು ಇದು ಮಾಡ್ಬೋದಪ್ಪ ಅಂತಂದಾಗ ಅಳತೆ ಮಾಡ್ಬೋದಪ್ಪ ಅಂತಂದಾಗ ಎಪ್ಪತ್ತೈದು ಕೆ ಜಿ ತೂಕದ ಗೊಬ್ಬರವನ್ನು ಇಪ್ಪತ್ತೈದು ಸಲ ಹಂಗಂದರೆ ಇಲ್ಲಿ ಇಪ್ಪತ್ತೈದು ಸಲ ಬಂದ್ ಗೊತ್ತಲ್ಲ ಎಪ್ಪತ್ತೈದು ಕೆ ಜಿನ ಇಪ್ಪತ್ತೈದು ಸಲನ ನಾವು ಮತ್ತು ಅರವತ್ತೊಂಬತ್ತು ಕೆ ಜಿ ತೂಕದ ಗೊಬ್ಬರವನ್ನು ಇಪ್ಪತ್ತ್ಮೂರು ಸಲ ಏನು ಮಾಡ್ಬೋದಪ್ಪ ಅಂತಂದಾಗ ಅಳತೆ ಮಾಡಬಹುದು ಅಂತೇಳಿ ನೀವು ಅಭ್ಯಾಸದಲ್ಲಿ ಬರ್ಕೋಬೇಕು ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ಸ್ ಏನಿದೆ ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಮೂರು ಹುಡುಗರು ಒಂದೇ ಸ್ಥಳದಿಂದ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಾರೆ ಅವರು ಅವರ ಹೆಜ್ಜೆಯ ಅಳತೆಗಳು ಕ್ರಮವಾಗಿ ಅರವತ್ತ್ಮೂರು ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಎಪ್ಪತ್ತೇಳು ಸೆಂಟಿಮೀಟ್ರ್ ಇವೆ ಪ್ರತಿಯೊಬ್ಬರೂ ಸಮಾನ ದೂರವನ್ನು ಪೂರ್ಣ ಹೆಜ್ಜೆಗಳನ್ನು ಹಾಕಿ ಕ್ರಮಿಸಬೇಕಾದ್ರೆ ಅವರು ಕ್ರಮಿಸುವ ಕನಿಷ್ಠ ದೂರವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಅರವತ್ತ್ಮೂರು ಎಪ್ಪತ್ತು ಎಪ್ಪತ್ತೇಳು ಅವರು ಅವರು ಹೆಜ್ಜೆಗಳಿದ್ದಾವೆ ಸೆಂಟಿಮೀಟ್ರ್ ಒಳಗಡೆ ಹಾಗಾದರೆ ಇದನ್ನು ನಾವು ಯಾವುದರಿಂದ ನಾ ಬಾಕಾರ ಮಾಡ್ತೀನಪ್ಪ ಅಂತಂತಂದಾಗ ಏಳರಿಂದ ಬಾಕಾರ ಮಾಡ್ತೀನಿ ಏಳು ಮೊದಲೇ ಅರವತ್ತ್ಮೂರು ಓಕೆ ನೆಕ್ಸ್ಟ ಏಳು ಹತ್ತಲೆ ಎಪ್ಪತ್ತು ಏಳು ಹನ್ನೊಂದಲೆ ಎಪ್ಪತ್ತೇಳು ಹಾಗಾದರೆ ಈಕರನ್ನ ನಾವೇನು ಮಾಡಿಕೊಪ್ಪ ಅಂದರೆ ನೆಕ್ಸ್ಟ್ ಇವು ಯಾವೂ ಮಲ್ಟಿವೇಶನ್ಸ್ ಆಗೋಂಗಿಲ್ಲ ಹಾಗಾಗಿ ಇವು ಯಾವುವು ನೆಕ್ಸ್ಟ್ ಯಾವುದೇ ನಂಬರ್ದ ಭಾಗಕಾರ ಆಗಂಗಿಲ್ಲ ಉಕ್ಕು ನಾನು ಏನು ಮಾಡ್ತೀನಪ್ಪ ಅಂದರೆ ಎಲ್ಲಾನು ಮಲ್ಟಿವೇಶನ್ಸ್ ಮಾಡ್ಕೊಂಡ್ಬಿಡ್ತೀನಿ ಏಳು ಏಳು ಇಂಟು ಒಂಬತ್ತು ಇಂಟು ಹತ್ತು ಇಂಟು ಹನ್ನೊಂದು ಇದನ್ನು ನೀವು ಭಾಗ ಗುಣಾಕಾರ ಮಾಡ್ಕೊತ ಬರ್ರಿ ಏಳೊ ಒಂಬತ್ತಲೇ ಅರವತ್ತ್ಮೂರು ಹತ್ತು ಇಂಟು ಹನ್ನೊಂದೊಂದರ ನೂರ ಹನ್ನೊಂದು ಅರವತ್ತ್ಮೂರು ಹನ್ನೊಂದರ ಮಲ್ಟಿವೇಶನ್ಸ್ ಮಾಡಿದಾಗ ಅಥವಾ ಇಲ್ಲಿ ಜರತ್ತ್ಮೂರು ಹನ್ನೊಂದು ಮಲ್ಟಿಪೇಷನ್ ಮಾಡಿದಾಗ ಆರುನೂರ ತೊಂಬತ್ತ್ ಆಗ್ತದೆ ಇದೊಂದು ಜೀರೋ ಇದೆ ಜೀರೋ ಕೊಟ್ಬಿಟ್ರಪ್ಪ ಅಂದ್ರೆ ಆರು ಸಾವಿರದ ಒಂಬೈನೂರ ಮೂವತ್ತು ಸೆಂಟಿಮೀಟರ್ ಅವರು ಏನಾಗ್ತಾರಪ್ಪ ಅಂತ ಅಂದಾಗ ಕ್ರಮಿಸುತ್ತಾರೆ ಅಂತೇಳಿ ನೀವು ಆನ್ಸರ್ನ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ಸ್ ನೋಡಿರಿ ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಏಳುನೂರ ಇಪ್ಪತ್ತೈದು ಸೆಂಟಿಮೀಟರ್ ಆರುನೂರ ಇಪ್ಪತ್ತು ಎಪ್ಪತ್ತೈದು ಸೆಂಟಿಮೀಟರ್ ಮತ್ತು ನಾಲ್ಕುನೂರ ಐವತ್ತು ಸೆಂಟಿಮೀಟರ್ ಇದೆ ಈ ಮೂರು ಆಯಾಮಗಳನ್ನು ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳೆಯಲು ಬೇಕಾದ ಅಳತೆ ಪಟ್ಟಿಯ ಗರಿಷ್ಠ ಉದ್ದವನ್ನು ಕಂಡು ಹಿಡಿದಿರಿ ಅನ್ಸ್ ಕ್ವಶನ್ಸ್ ಕೇಳ್ತಾನೆ ಗರಿಷ್ಠ ಉದ್ದ ಅಂತಂದಾಗ ನೀವು ಇದಕ್ಕೆ ಸೇಮ್ ಎಲ್ಲದಕ್ಕೂ ಏನು ಮಾಡ್ಕೊಪ್ಪ ಅಂತಂದಾಗ ಮಸಾನತೆಗೆ ಹೋಗ್ಬೇಕು ಗರಿಷ್ಠ ಉದ್ದ ನಮ್ಗೆ ಸಿಗ್ತದೆ ಹಾಗಾದ್ರೆ ಎಂಟುನೂರ ಇಪ್ಪತ್ತೈದು ಆರುನೂರ ಎಪ್ಪತ್ತೈದು ನಾಲ್ಕುನೂರ ಐವತ್ತ ಐದರಲ್ಲಿ ನೀವು ಬಾಕ್ಕರ್ ಮಾಡ್ಕೊತಂದ್ರೆ ಐದು ಒಂದ್ಲೇ ಐದು ಇನ್ನೂ ಇಲ್ಲಿ ಮೂರು ಇರ್ತದೆ ಐದಾರಲೇ ಸ ಮೂವತ್ತಾರು ಆಗ್ತದೆ ಐದಾರಲೇ ಮೂವತ್ತು ನೆಕ್ಸ್ಟ್ ಐದೊಂದ್ಲೇ ಐದು ನೆಕ್ಸ್ಟ್ ಐದು ಐದೊಂದೇ ಐದು ನೆಕ್ಸ್ಟ್ ಒಂದು ಉಳಿತದೆ ಐದು ಮೂರಲೆ ಹದಿನೈದು ನೆಕ್ಸ್ಟ್ ಆರು ಉಳಿತದೆ ಐದೈದೇ ಇಪ್ಪತ್ತೈದು ನೆಕ್ಸ್ಟ್ ಐದೊಂಬತ್ತಲೇ ನಲವತ್ತೈದು ಇದೊಂದು ಜೀರೋ ಇದೆ ಜೀರೋ ನೆಕ್ಸ್ಟ್ ಐದು ಮೂರಲೆ ಹದಿನೈದು ಒಂದು ಉಳಿತದೆ ಮತ್ತೆ ಐದು ಮೂರಲೆ ಹದಿನೈದು ಐದು ಐದಾರಲೇ ಹತ್ತು ಮೂರು ಉಳಿತದೆ ಐದು ಐದೋಳೆ ಮೂವತ್ತೈದು ನೆಕ್ಸ್ಟ್ ಐದೊಂದಲೇ ಐದು ನಾಲ್ಕು ಉಳಿತದೆ ಐದಂಟಲೇ ನಲವತ್ತು ನೆಕ್ಸ್ಟ್ ಇದು ಮೂವತ್ತ್ಮೂರು ಮೂರಲೆ ಬಾಹಾಕಾರ ಆಗ್ತದೆ ಮೂರು ಹನ್ನೊಂದಲೆ ಮೂವತ್ತ್ಮೂರು ಮೂರೊಂಬತ್ತಲ ಇಪ್ಪತ್ತೇಳು ಮೂರಾರಲೇ ಹದಿನೆಂಟು ನೆಕ್ಸ್ಟ್ ಹನ್ನೊಂದು ಒಂಬತ್ತು ಆರು ಯಾವುದೇ ಮಧ್ಯ ಬಹುಕಾರ ಆಗಲಿಲ್ಲ ಅವಾಗ ಇಲ್ಲಿ ನೋಡಿರಿ ಐದು ಐದೇ ಇಪ್ಪತ್ತೈದು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಅಂತೇಳಿ ನಾವು ಕರಿತೀವಿ ಹಾಗಾದರೆ ಅಂದರೆ ಎಪ್ಪತ್ತೈದು ಸೆಂಟಿಮೀಟ್ರ್ ಉದ್ದದ ಅಳತೆ ಪಟ್ಟಿಯಿಂದ ಗರಿಷ್ಠ ಉದ್ದವನ್ನು ನಾವು ಏನು ಮಾಡಬಹುದಪ್ಪ ಅಂತಂದಾಗ ಕಂಡು ಹಿಡಿಯಬಹುದು ಓಕೆ ಇದನ್ನು ನಾವು ಮಸಾನ ಮಲ್ಟಿಪ್ಷನ್ಸ್ನ ಮಾಡಬೇಕಷ್ಟೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಹಾ ಆರು ಎಂಟು ಮತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರು ಅಂಕಿಗಳ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಒಂದು ಕ್ವೆಶನ್ಸ್ನ ಕೇಳ್ತಾರೆ ಕನಿಷ್ಠ ಸಂಖ್ಯೆ ಅಂತ ತಕ್ಕಂದಾಗ ನೋಡಿರಿ ಆರು ಎಂಟು ಹನ್ನೆರಡರಿಂದ ಕನಿಷ್ಠವಾಗಿ ಭಾಗವಹುವಂಥ ಸಂಖ್ಯೆ ಇದು ಆರು ಹನ್ನೆ ಎಂಟು ಹನ್ನೆರಡರ ಮಸಾ ತೆಗಿರಿ ಎಷ್ಟು ಬರ್ತದೆ ನೋಡಿರಿ ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಮೂರರಿಂದಲೇ ಮೂರು ಮೂರು ಇದು ನಾಲ್ಕು ಅಷ್ಟೇ ಇರ್ತದೆ ಸಾರಿ ಲಸಾನ ತಗೊಳ್ರಿ ಇದ್ರ ಮೊದಲು ಲಸ ಹಾಗು ಲಸ ಹಾಗು ಅಂದರೆ ಲಘು ಸಾಮಾನ್ಯ ಗುಣಕ ಗುಣಕ್ಕಂದರೂ ಒಂದೇ ನಿಮ್ಗೆ ಲಸ ಅಂತೇಳಿ ಕರಿತೀವಿ ಎರಡೂ ಒಂದೇ ಅವು ನೆಕ್ಸ್ಟ್ ಎರಡು ಎರಡನೇ ನಾಲ್ಕು ಎರಡು ಒಂದಲೇ ಎರಡು ನೆಕ್ಸ್ಟ್ ಮತ್ತೆ ಒಂದು ಬರುತ್ತನೂ ನೀವು ಲಸ ತೆಗೆದು ಆಲ್ಮೋಸ್ಟ್ ಗೊತ್ತಿರ್ತದೆ ಇವು ಕೂಡ ಗುಡ್ಸ್ಕೊಬೇಕಿಲ್ಲಿ ಎರಡು ಮೂರಲೆ ಆರು ಆರು ಎರಡೇ ಹನ್ನೆರಡು ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹಾಗಾದರೆ ಆರು ಎಂಟು ಹನ್ನೆರಡು ಇವುಗಳಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂತಂದಾಗ ಇಪ್ಪತ್ನಾಲ್ಕು ನೋಡಿರಿ ಇದು ಆರು ನಿಂತಲೂ ಆಗ್ತದೆ ಇಪ್ಪತ್ನಾಲ್ಕು ಎಂಟು ನಿಂತನೂ ಆಗ್ತದೆ ಹನ್ನೆರಡು ಲಂತಲೂ ಭಾಗ ಬಾಕಾರ ಆಗ್ತದೆ ಭಾಗ ಎಲ್ಲ ಆಗ್ತವೆ ಬಟ್ ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ ಅಂತಂದಾಗ ಇಪ್ಪತ್ನಾಲ್ಕು ಆನ್ಸರ್ನ ನೀವು ಬರೀಬೇಕು ನೆಕ್ಸ್ಟ್ ಐದನೇ ಕ್ವಶನ್ಸ್ ನೋಡಿರಿ ಇದರೊಳಗಡೆ ಎಂಟು ಹತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರು ಮೂರು ಮೂರಂಕಿಗಳ ಗರಿಷ್ಠ ಸಂಖ್ಯೆ ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ ಓಕೆ ಮೂರು ಅಂಕಿಗಳ ಗರಿಷ್ಠ ಸಂಖ್ಯೆ ಯಾವುದು ಅಂತ ನೋಡಿದಾಗ ಇದರದ್ದು ಲಸ ತಗೋರಿ ಲಸ ಎಷ್ಟು ಬರ್ತತಿ ನೋಡ್ರಿ ಎಂಟು ಹತ್ತು ಹನ್ನೆರಡರ ಲಸಾನು ತೆಗೆದಾಗ ಲಸ ಎಷ್ಟು ಬರ್ತಪ್ಪ ಅಂದರೆ ನೂರ ಇಪ್ಪತ್ತು ಬರ್ತದೆ ಯಾವ ರೀತಿಯಪ್ಪ ಅಂತಂದಾಗ ಇಲ್ಲಿ ಲಸ ತೆಗೆದಿಂದ ಎರಡು ನಾಲ್ಕಲೇ ಎಂಟು ಎರಡು ಎಲ್ಲಿ ಹತ್ತು ಎರಡು ಎರಡೇ ಹನ್ನೆರಡು ಎರಡು ಎರಡೆರಲೇ ನಾಲ್ಕು ಐದು ಬಂತು ಎರಡು ಮಧ್ಯೆ ಬರಲಿ ಆಜ್ ಇಟ್ ಈಸ್ ಎರಡು ಮೂರಲೇ ಆರು ನೆಕ್ಸ್ಟ್ ಎರಡು ಒಂದೇ ಎರಡು ಐದಕ್ಕೆ ಐದು ಮೂರು ಮೂರು ನೆಕ್ಸ್ಟ್ ಇಲ್ಲೇ ನೀವು ಮಲ್ಟಿವೇಶನ್ಸ್ ಮಾಡ್ಕೊಂಡ್ರೆ ಸಾಕು ನಾಲ್ಕು ಎರಡು ಎರಡೆರಡು ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಐದೇ ನಲವತ್ತು ನಲ್ವತ್ಮೂರಲ್ಲಿ ನೂರ ಇಪ್ಪತ್ತು ಇಲ್ಲಿಗೆ ಮಲ್ಟಿವೇಶನ್ಸ್ ಮಾಡ್ಬೋದು ಬಟ್ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಇದನ್ನು ಕಂಪ್ಲೀಟಾಗಿ ಒಂದು ಬರುತ್ತ ನಾನು ನಾನು ಲಸನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎರಡೆರೇ ನಾಲ್ಕು ನಾಲ್ಕು ನಾಲ್ಕೆ ಎಂಟು ಎಂಟು ಐದೇ ನಲವತ್ತು ನಲ್ವತ್ಮೂರಲ್ಲೇ ನೂರ ಇಪ್ಪತ್ತು ಲಸ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತು ಬಟ್ ಹಾಗಾದರೆ ಕನಿಷ್ಠ ಸಂಖ್ಯೆ ಅಂತಂದಾಗ ನೂರ ಇಪ್ಪತ್ತು ನೀವು ಆನ್ಸರ್ ಮಾಡಿಬಿಡ್ತಿದ್ರಿ ಕೇಳಿದ ಆಪ್ಷನ್ಸ್ ಅವರೇನು ಮೂರು ಅಂಕಿಗಳ ಗರಿಷ್ಠ ಸಂಖ್ಯೆ ಕೇಳಿದ್ದಾರೆ ಅಂದರೆ ದೊಡ್ಡ ಸಂಖ್ಯೆ ಯಾವುದು ಮೂರಂಕಿಗಳ ಭಾಗವಾಗುವ ಗರಿಷ್ಠ ಸಂಖ್ಯೆ ಅಂತ ಅಂದಾಗ ನೂರ ಇಪ್ಪತ್ತು ಇದನ್ನು ನಾವು ಮಲ್ಟಿಪೇಷನ್ಸ್ ಮಾಡ್ಕೋತ ಹೋಗ್ಬಿಡೋದು ಎರಡುನೂರ ನಲ್ವತ್ತು ಮುನ್ನೂರ ಅರವತ್ತು ನಾಲ್ಕುನೂರ ಎಂಬತ್ತು ಅಂದರೆ ದೊಡ್ಡ ಸಂಖ್ಯೆ ಎಲ್ಲಿಮಟ್ಟೆ ಬರ್ತದಪ್ಪ ಅಂದ್ರೆ ಹನ್ನೆರಡರ ಮಗಿನ ಮುಂದುವರಿಸ್ಬಿಟ್ರಪ್ಪ ಅಂದ್ರೆ ಹನ್ನೆರಡು ಎಂಟ್ಲೆ ತೊಂಬತ್ತಾರು ಒಂಬೈನೂರ ಅರವತ್ತು ಹನ್ನೆರಡರ ಎಂಟ್ಲೆ ಆಯ್ತು ಹನ್ನೆರಡು ಒಂಬತ್ತಲೆ ಅಂತಂದಾಗ ಅದು ಏನಾಗ್ತದಪ್ಪ ಅಂದ್ರೆ ನಾಲ್ಕು ನಾಕಂಕಿ ಸಂಖ್ಯೆ ಬಂದು ಬಿಡ್ತದೆ ನಮಗೆ ಕೇಳಿದ ಮೂರ ಅಂಕಿಗ ಅತ್ಯಂತ ಗರಿಷ್ಠ ಸಂಖ್ಯೆ ಅಂತಂದಾಗ ಒಂಬೈನೂರ ಅರವತ್ತು ಇದು ಎಂಟು ಹತ್ತು ಹನ್ನೆರಡರಿಂದ ಭಾಗವಾಗುವ ಮೂರಂಕಿ ಅತ್ಯಂತ ಗರಿಷ್ಠ ಸಂಖ್ಯೆ ಒಂಬೈನೂರ ಅರುವತ್ತು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಮೂರು ಪ್ರತ್ಯೇಕ ಕವಲು ದಾರಿಗಳಲ್ಲಿ ದಾರಿದೀಪಗಳು ಕ್ರಮವಾಗಿ ನಲವತ್ತೆಂಟು ಸೆಕೆಂಡ್ಗಳು ಎಪ್ಪತ್ತೆರಡು ಸೆಕೆಂಡ್ಗಳು ನೂರ ಎಂಟು ಸೆಕೆಂಡ್ಗಳಲ್ಲಿ ಬದಲಾಗ್ತಿರ್ತವೆ ಅವುಗಳೆಲ್ಲವೂ ಬೆಳಗ್ಗೆ ಏಳರ ಸಮಯದಲ್ಲಿ ಏಕಕಾಲಕ್ಕೆ ಬದಲಾಗಿದ್ದರೆ ಮುಂದೆ ಯಾವ ಸಮಯದಲ್ಲಿ ಏಕಕಾಲಕ್ಕೆ ಬದಲಾಗ್ತವೆ ಅಂತ ಕ್ವಶನ್ಸ್ ಕೇಳಿದರೆ ಇದ್ರದ್ದು ಏನು ಮಾಡೋಕ್ಕಪ್ಪ ಅಂದ್ರೆ ಲಸ ತಗೋಬೇಕು ಲಸನ್ನು ನೋಡಿರಿ ನಲ್ವತ್ತೆಂಟು ಎಪ್ಪತ್ತೆರಡು ನೂರ ಎಂಟ್ರ ಲಸ ಅಂತ ಕೋತ್ ಬಿಡ್ರಿ ಎರಡರಲ್ಲಿ ನೀವು ಇದನ್ನು ಸು ಭಾಗ ಮಾಡ್ಕೊತ ಬಂದೆ ಎರಡು ಇಪ್ಪತ್ತ್ನಾಲ್ಕಲೆ ನಲ್ವತ್ತೆಂಟು ಎರಡು ಮೂವತ್ತಾರಲ ಎಪ್ಪತ್ತೆರಡು ಎರಡು ಐವತ್ನಾಲ್ಕಲೆ ನೂರ ಎಂಟು ನೆಕ್ಸ್ಟ್ ಎರಡು ಹನ್ನೆರಡು ಇಪ್ಪತ್ನಾಲ್ಕು ಎರಡು ಹದಿನೆಂಟು ಮೂವತ್ತಾರು ಎರಡು ಎರಡು ಇಪ್ಪತ್ತೇಳು ಐವತ್ನಾಲ್ಕು ನೆಕ್ಸ್ಟ್ ಮೂರು ಹೋಗ್ತಾವೆ ಮಗೇ ಮೂರು ನಾಲ್ಕಲೆ ಹನ್ನೆರಡು ಮೂರು ಆರಲೇ ಹದಿನೆಂಟು ಮೂರೊಂಬತ್ತಲ ಇಪ್ಪತ್ತೇಳು ನೆಕ್ಸ್ಟ್ ನಾಲ್ಕು ಅಂತೂ ಮೂರು ಮಗ್ಗೆ ಹೋಗಂಗಿಲ್ಲ ಆ್ಯಸ್ ಇಟ್ ಈಸ್ ಮೂರಲೇ ಆರು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಮತ್ತೆ ಮೂರಲೇ ಸ್ಟಾರ್ಟ್ ಮಾಡ್ತೀನಿ ನಾನು ನಾಲ್ಕುನ ಎರಡನ್ನ ಅಷ್ಟೇ ಇಡ್ತೀನಿ ಮೂರನೇ ಮೂರು ನೆಕ್ಸ್ಟ್ ಎರಡು ಎರಡೆರಳೇ ನಾಲ್ಕು ಎರಡೊಂದೇ ಎರಡು ನೆಕ್ಸ್ಟ್ ಎರಡೊಂದಲೇ ಒಂದಲೇ ಒಂದೇ ಓಕೆ ನೆಕ್ಸ್ಟ್ ಇಪ್ಪನ್ನೆಲ್ಲಾನು ಮಲ್ಟಿಪಿಷನ್ಸ್ ಮಾಡಿದಾಗ ಎರಡು ಎರಡೆರಳೆ ನಾಲ್ಕು ತೊಗೊಂಡಿದ್ದೀನಿ ಮೂರು ಮೂರೇ ಒಂಬತ್ತು ಒಂಬತ್ತು ಮೂರೇ ಇಪ್ಪತ್ತೇಳು ನೆಕ್ಸ್ಟ್ ಎರಡು ಎರಡೇ ನಾಲ್ಕು ನಾಲ್ಕು ನಾಲ್ಕೇ ಹದಿನಾರು ಹದಿನಾರು ಮತ್ತು ಇಪ್ಪತ್ತೇಳು ಮಲ್ಟಿಪಿಷನ್ಸ್ ಮಾಡಿದಾಗ ನಾಲ್ಕುನೂರ ಮೂವತ್ತೆರಡು ಸೆಕೆಂಡ್ ಬರ್ತದೆ ಈ ನಾಲ್ಕುನೂರ ಮೂವತ್ತೆರಡು ಸೆಕೆಂಡ್ಗಳ ನಂತರ ಮತ್ತೆ ಆ ದಾರಿ ದಿಪ್ಪುಗಳು ಅಂತಂದಾಗ ಬದಲಾಗ್ತಿರ್ತವೆ ಹಾಗಾದರೆ ಇದನ್ನು ನಾವು ಸರಿಯಾದ ನಿಮಿಷದಾಗ ಬರೆದಾಗ ನಾಲ್ಕುನೂರ ಅರು ಒಂದು ನಿಮಿಷ ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಅರವತ್ತರಲ್ಲೇ ಬಾಳ ಕಾರ್ ಮಾಡಬೇಕು ಇದನ್ನು ಬಾಕಾರ ಮಾಡಿದಾಗ ಏಳು ನಿಮಿಷ ಹನ್ನೆರಡು ಸೆಕೆಂಡು ಆನ್ಸರ್ ಅಲ್ಲಿ ಹಾಗಾದರೆ ಬೆಳಗ್ಗೆ ಏಳು ಗಂಟೆ ಅಲ್ಲಿ ಏಳು ಗಂಟೆ ಅಂತ ಹೇಳಿದರು ಏಳು ಗಂಟೆ ಏಳು ನಿಮಿಷ ಹನ್ನೆರಡು ಸೆಕೆಂಡ್ಗೆ ಸರಿಯಾಗಿ ಅವು ಏನಾಗ್ತಿತ್ತು ಅಂದರೆ ಏಕಕಾಲದಲ್ಲಿ ಬದಲಾಗ್ತವೆ ಅಂತೇಳಿ ನೀವು ಅಭ್ಯಾಸದಲ್ಲಿ ಈ ರೀತಿಯಾಗಿ ಬರ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಏಳನೇ ಕ್ವಶನ್ಸ್ ಏನಿದೆಯಪ್ಪ ಅಂತಂದಾಗ ಹ್ಞೂ ಏಳನೇ ಕ್ವಶನ್ಸ್ ಮೂರು ಟ್ಯಾಂಕರ್ಗಳು ಕ್ರಮವಾಗಿ ನಾಲ್ಕುನೂರ ಮೂರು ಲೀಟರ್ ಮತ್ತು ನಾಲ್ಕುನೂರ ಮೂವತ್ತು ನಾಲ್ಕು ಲೀಟರ್ ಮತ್ತು ಏನಾಗಿದೆಯಪ್ಪ ಅಂತಂದಾಗ ನಾಲ್ಕುನೂರ ಅರವತ್ತೈದು ಲೀಟರ್ ರಿಸಲ್ಟ್ ತುಂಬಿಕೊಂಡಿವೆ ಅವುಗಳನ್ನು ಸರಿಯಾಗಿ ಪೂರ್ಣ ಸಂಖ್ಯೆಗಳ ಅಳತೆ ಮಾಡಬಲ್ಲದ ಗರಿಷ್ಠ ಗಾತ್ರದ ಪಾತ್ರೆ ಅಳತೆಯನ್ನು ಕಂಡುಬಿಡಿರಿ ಅಂತ ಕ್ವಶನ್ಸಿದೆ ಹೌದಾ ಇದನ್ನು ಮತ್ತೆ ಸೇಮ್ ನೀವು ಭಾಗಕಾರ ಮಾಡ್ಕೋಬೇಕು ನಾಲ್ಕುನೂರ ಮೂರು ನಾಲ್ಕನೂರ ಮೂವತ್ತ್ನಾಲ್ಕು ನಾಲ್ಕುನೂರ ಅರವತ್ತೈದು ಇದರ ಮೂವತ್ತೊಂದರ ಲಿಂತ್ನ ಬಾಕಾರ ಆಗ್ತದೆ ಮೂವತ್ತು ಮೂವತ್ತೊಂದು ಹದಿಮೂರಲೆ ನಾಲ್ಕುನೂರ ಮೂರು ಮೂವತ್ತೊಂದು ಹದಿನಾಲ್ಕಲೇ ನಾಲ್ಕುನೂರ ಮೂವತ್ತ್ನಾಲ್ಕು ಮೂವತ್ತೊಂದು ಹದಿನೈದಲೇ ನಾಲ್ಕುನೂರ ಅರವತ್ತೈದು ಹಾಗಾದರೆ ಮೂವತ್ತೊಂದು ಲೀಟ್ರ್ ಹಿಡಿಸುವ ಅಳತೆ ಪಟ್ಟಿಯ ಪಾತ್ರೆಯು ನಾಲ್ಕುನೂರ ಮೂರು ಲೀಟ್ರ್ ಡೀಸೆಲ್ ಇತ್ತಪ್ಪ ಅಂದ್ರೆ ಅದನ್ನು ಎಷ್ಟು ಸಲ ಅಳತೆ ಮಾಡ್ಬೋದಪ್ಪ ಅಂತಂದಾಗ ಹದಿಮೂರು ಸಲ ನಾಲ್ಕುನೂರ ಮೂವತ್ತ್ನಾಲ್ಕು ಲೀಟ್ರ್ ಡೀಸೆಲ್ ಇತ್ತಪ್ಪ ಅಂದ್ರೆ ಹದಿನಾಲ್ಕು ಸಲ ನಾಲ್ಕುನೂರ ಅರವತ್ತೈದು ಲೀಟ್ರ್ ಡೀಸೆಲ್ ಇತ್ತಪ್ಪ ಅಂದ್ರೆ ಹದಿನೈದು ಸತ್ತ ಅಳತೆ ಮಾಡಬಲ್ಲದು ಅಂತೇಳಿ ನೀವು ಅನ್ಸರ್ನ ನೀವು ಈ ರೀತಿಯಾಗಿ ಅಭ್ಯಾಸದಲ್ಲಿ ಬರ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ಗಳನ್ನು ನೋಡಿದಾಗ ಎಂಟನೇ ಕ್ವೆಶನ್ಸು ಆರು ಹದಿನೈದು ಮತ್ತು ಹದಿನೆಂಟರಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ ಐದು ಆಗಿದ್ದು ಆಗಿರುವುದು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದರ ಲಸ ತಕ್ಕಿರಿ ಆರು ಹದಿನೈದು ಹದಿನೆಂಟು ಇದನ್ನ ಲಸ ಎಷ್ಟಪ್ಪ ಅಂತಪ್ಪ ಅಂದರೆ ಮೂರಳೆ ಆರು ಮೂರೈಲ್ಲೇ ಐದನೇದು ಮೂರಾರಲೇ ಹದಿನೆಂಟು ಎರಡು ಒಂದೇ ಎರಡು ಐದು ಅಂತೂ ಬರೋಂಗಿಲ್ಲ ನೆಕ್ಸ್ಟ್ ಇದನ್ನು ನೀವು ಮಾಡ್ಕೋಬೋದು ಐದೊಂದ್ಲೇ ಐದೊಂದ್ಲೇ ಮೂರು ಮತ್ತು ನೆಕ್ಸ್ಟ್ ಒಂದೇ ಮೂರೊಂದೇ ಇದನ್ನು ಎಷ್ಟು ಮಾಡಿದರೂ ಅಷ್ಟೇ ಮೂರು ಮೂರಳೆ ಆರು ಆರು ಇಲ್ಲೆ ಹದಿನೈದು ಹದಿನೈದು ಮೂರಲೆ ಸಾರಿ ಮೂರಳ್ಳೆ ಆರು ಆರು ಇಲ್ಲಿ ಮೂವತ್ತು ಮೂವತ್ತ್ಮೂರಲ್ಲೇ ತೊಂಬತ್ತು ಹ್ಞೂ ತೊಂಬತ್ತು ಏನಾಗ್ತದಪ್ಪ ಅಂತಂದಾಗ ಲಸ ಬರ್ತದೆ ಈ ಕುರಿ ಮಲ್ಟಿವೇಶನ್ಸ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ತೊಂಬತ್ತು ಬಟ್ ನಮ್ಮ ಮೂರಂಕಿ ಅವ್ರು ಏನು ಹೇಳ್ತಾರೆ ಯಾವುದೇ ಒಂದು ಸಂಖ್ಯೆಯಲ್ಲಿ ನೀವು ಭಾಗಿಸಿದಾಗ ಶೇಷ ಏನು ಬರ್ಬೇಕಂತ ಹೇಳಿದಾರೆ ಐದು ಬರ್ಬೇಕಂತ ಹೇಳಿದ್ದಾರೆ ಸದ್ಯ ಆರ್ಲಿಂತೂ ನೀವು ತೊಂಬತ್ತನ್ನು ಭಾಗಿಸಿದಾಗ ಶೇಷ ಜೀರೋ ಬರ್ತದೆ ಅದೇ ತೊಂಬತ್ತೈದನ್ನು ಭಾಗಿಸಿ ನೋಡಿರಿ ತೊಂಬತ್ತೈದು ತೊಂಬತ್ತು ಭಾಗಕಾರ ಅದೇ ಶೇಷ ಐದು ಉಳಿತೈತ್ಯಾ ಅದೇ ಹದಿನೈದರಲ್ಲಿ ಭಾಗಕಾರ ಮಾಡಿ ಹದಿನೈದಾರಲ್ಲ ತೊಂಬತ್ತು ಶೇಷ ಐದು ಉಳಿತದೆ ಹದಿನೆಂಟೈದಲ ತೊಂಬತ್ತು ಶೇಷ ಐದು ಉಳಿತದೆ ಹಾಗಾದರೆ ಆ ಸಂಖ್ಯೆ ಯಾವುದಾಗಿರ್ಬೇಕಪ್ಪ ಅಂತಂದಾಗ ತೊಂಬತ್ತೈದು ಆಗಿರ್ತದೆ ಹಾಗಾದರೆ ಶೇಷ ನೀವು ಭಾಗಿಸಿದಾಗ ಏನಾಗ್ತದಪ್ಪ ಅಂದ್ರೆ ಶೇಷ ಐದು ಉಳಿತದೆ ಯಾವ ಸಂಖ್ಯೆನ ತೊಂಬತ್ತೈದನ್ನು ಭಾಗಿಸಿದಾಗ ಇನ್ನು ನೆಕ್ಸ್ಟ್ ಒಂಬತ್ತನೇ ಕ್ವಶನ್ಸ್ ನೋಡಿರಿ ಹದಿನೆಂಟು ಇಪ್ಪತ್ತ್ನಾಲ್ಕು ಮೂವತ್ ಮೂವತ್ತೆರಡರಿಂದ ಭಾಗವಾಗುವ ನಾಲ್ಕು ಅಂಕಿಗಳ ಕನಿಷ್ಠ ಸಂಖ್ಯೆ ಇಲ್ಲಿ ನಾಲ್ಕು ಅಂಕಿಗಳ ಕನಿಷ್ಠ ಸಂಖ್ಯೆ ಕಂಡುಹಿಡಬೇಕು ಸೇಮ್ ಇದರ ಲಸ ತೆಗೀರಿ ಲಸ ಏನು ಬರ್ತದಪ್ಪ ಅಂತಂದಾಗ ಎರಡು ಎರಡೊಂಬತ್ತು ಹದಿನೆಂಟು ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಎರಡು ಹದಿನಾರಲೆ ಮೂವತ್ತೆರಡು ನೆಕ್ಸ್ಟ್ ಮೂರೊಂಬತ್ತು ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರು ಹದಿನಾರು ಹತ್ತೂ ಮೂರು ಮನೆಗೆ ಹೋಗಲ್ಲ ಅದೇ ಅಷ್ಟು ಎಷ್ಟು ಡೇಟ್ ಬಿಡ್ರಿ ಯಾ ಮೂರತ್ತು ಹೋಗೋಂಗ್ಲೆ ಎರಡು ನಾಲ್ಕಲೆ ಎರಡು ಎರಡೆರಡಲೇ ನಾಲ್ಕು ಎರಡು ನಾಕ್ಲೆ ಹದಿನಾರು ನೆಕ್ಸ್ಟ್ ಮತ್ತೆ ಎರಡರಲ್ಲೇ ತೊಗೋತೀನಿ ಒಂದು ಎರಡು ನಾಲ್ಕೆ ಎಂಟು ನೆಕ್ಸ್ಟ್ ಮೂರೊಂದಲೇ ಮೂರೊಂದಲೇ ಇವು ನಾಲ್ಕು ನಾಲ್ಕರಲ್ಲೇ ನನ್ನ ನಾಲ್ಕೊಂದಲೇ ನಾಲ್ಕು ನಾನು ಡೈರೆಕ್ಟಾಗಿ ತೊಗೋತೀನಿ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಪ್ಪನ್ನೆಲ್ಲನೂ ಏನು ಮಾಡ್ತೀನಪ್ಪ ಅಂತಂದಾಗ ಗುಣಾಕಾರ ಮಲ್ಟಿಪಿಷನ್ಸ್ನ ಮಾಡ್ತೀನಿ ಎರಡು ಮೂರಲೆ ಆರು ನೆಕ್ಸ್ಟ್ ಎರಡು ನಾಲ್ಕಲೇ ಎಂಟು ಎಂಟರ ಹದಿನಾರು ಹದಿನಾರು ಮೂರಲೆ ನಲ್ವತ್ತೆಂಟು ನಲವತ್ತೆಂಟು ಇಂಟು ನಾಲ್ಕು ಮಾಡಿದಾಗ ಎರಡು ನೂರ ಎಂಬತ್ತೆಂಟು ಬರ್ತದೆ ಇದ್ರ ಡಬಲ್ ಮಾಡೋಕ್ಕೋಸ್ ಹೋಗೋಕೆ ಯಾಕೆ ಡಬಲ್ ಮಾಡೋಕ್ಕಪ್ಪ ಅಂತಂದಾಗ ನಮಗೆ ನಾಲ್ಕಂಕಿಯ ಕನಿಷ್ಠ ಸಂಖ್ಯೆ ಕೇಳಿದ್ದಾರೆ ಹೌದಾ ನಾಲ್ಕಂಕೆ ಕನಿಷ್ಠ ಸಂಖ್ಯೆ ಕೇಳಿದಾಗ ಇವಕ್ರನ್ನೆಲ್ಲಾನು ಡಬಲ್ ಹೋಗ್ತೀವಿ ನಾ ಎರಡು ನೂರ ಎಂಬತ್ತೆಂಟು ಡಬಲ್ ಐನೂರ ಎಪ್ಪತ್ತಾರು ಐನೂರ ಎಪ್ಪತ್ತಾರು ಮತ್ತು ಮೂರು ಅಂಕಿ ಬಂತು ನಾನು ನಾಲ್ಕು ಅಂಕಿ ಸಂಖ್ಯೆ ಬೇಕಪ್ಪ ಅಂತ ಅಂದಾಗ ಐನೂರ ಎಪ್ಪತ್ತಾರು ಡಬಲ್ ಹನ್ನೊಂದು ನೂರ ಐವತ್ತೆರಡು ಹಾಗಾದರೆ ಹನ್ನೊಂದು ನೂರ ಐವತ್ತೆರಡು ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದರಿಂದ ಭಾಗಕ್ಕಾಗ್ತದಪ್ಪ ಅಂತಂದಾಗ ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತೆರಡರಿಂದ ಸಂಪೂರ್ಣವಾಗಿ ಭಾಗಕಾರ ಆಗ್ತದೆ ಹಾಗಾದರೆ ಇದು ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆ ಹನ್ನೊಂದು ನೂರ ಐವತ್ತೆರಡು ಇದು ಭಾಗ ಆಗ್ತದೆ ಅಂತೇಳಿ ನೀವು ಅಭ್ಯಾಸದಲ್ಲಿ ಬರ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ ಈ ಕೆಳಗಿನ ಸಂಖ್ಯೆಗಳ ಲಸ ಗುಣಕಗಳನ್ನು ಕಂಡುಹಿಡಿಯಿರಿ ಲಸಗಳನ್ನು ಕಂಡುಹಿಡಿಯಬೇಕು ಹಾಗಾದರೆ ಒಂಬತ್ತು ಮತ್ತು ನಾಲ್ಕು ಲಸಗಳನ್ನು ಕೊಡೋದು ನೀವೇನು ಗುರುತಿಸಬೇಕು ಅಂತ ಪಡೆದಿರುವ ಲಸ ಸಾಮಾನ್ಯ ಅಂಶಗಳನ್ನು ಗುರುತಿಸಿ ಪ್ರತಿಯೊಂದು ಸಂದರ್ಭ ಲಸ ಸಂಖ್ಯೆ ಗುಣ ಲಭ್ಯಕ್ಕೆ ಸಮವಾಗಿವೆ ಅಂತ ಚೆಕ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು ಕೂಡ ಲಸಾನ ಕಂಡುಹಿಡಬೇಕಂತ ಡೈರೆಕ್ಟಾಗಿ ಗುಣಿಸಿದ್ರೂ ಲಸಾನೇ ಬರ್ತದೆ ಯಾಕಪ್ಪ ಅಂತಂದಾಗ ಒಂಬತ್ತು ನಾಲ್ಕು ಇವು ಅವಿಭಾಜ್ಯ ಸಂಖ್ಯೆ ಇ ಎನ್ ಫಾನ್ ಸಾರಿ ಇವ ಯಾವುದೇ ಈ ಯಾವುದೂ ಒಂದೇ ನಂಬರ್ದಾಗ ಬರೋಂಗಿಲ್ಲ ನೇರವಾಗಿ ಹಾಗಾದರೆ ಇವ್ನ ಡೈರೆಕ್ಟಾಗಿ ಒಂಬತ್ತು ಒಂದಲೇ ಒಂಬತ್ತು ಇಲ್ಲಿ ನಾಲ್ಕು ಇರ್ತದೆ ಮತ್ತು ನಾಲ್ಕು ಒಂದಲೇ ನಾಲ್ಕು ಇವಕ್ಕು ಈ ಥರ ನೀವು ಲಸ ಮಾಡಿದರೂ ಅಷ್ಟೇ ಬರ್ತದೆ ಇಲ್ಲಿ ಕಂಡು ಡೈರೆಕ್ಟಾಗಿ ಗುಣಿಸಿಬಿಟ್ರು ಲಸ ಅಷ್ಟೇ ಬರ್ತದೆ ಒಂಬತ್ತು ನಾಲ್ಕೇ ಮೂವತ್ತಾರು ನೆಕ್ಸ್ಟ್ ನೋಡಿರಿ ಹನ್ನೆರಡು ಇಲ್ಲೇ ಅರುವತ್ತು ಹೌದಾ ಹನ್ನೆರಡು ಐದನ್ನ ನೀವು ಒಂದೊಂದು ಸಿಂಗಲ್ಲಾಗಿ ತೊಗೊಂಡ್ರೂ ಅಷ್ಟೇ ಯಾಕಪ್ಪ ಅಂದ್ರೆ ಇವು ಯಾವುದೇ ಒಂದೇ ನಂಬರ್ದಾಗ ಬರೋಂಗಿಲ್ಲ ಹನ್ನೆರಡು ಇಲ್ಲೇ ಅರುವತ್ತು ನೆಕ್ಸ್ಟ್ ಆರು ಇಲ್ಲೇ ಮೂವತ್ತು ಹದಿನೈದು ನಾಲ್ಕಲೇ ಅರುವತ್ತು ಈ ರೀತಿ ನೀವು ಅಭ್ಯಾಸ ಬರ್ಕೊತಿದ್ರೆ ವಿಡಿಯೋ ವಿಡಿಯೋನ ಪಾಸ್ ಮಾಡಿ ಕ್ವಶನ್ಸ್ಗಳನ್ನು ಬರ್ಕೊಡ್ರಿ ಹಾಗಾದರೆ ಇವು ಎಂಥವಪ್ಪ ಅಂತಂದಾಗ ಸಂಖ್ಯೆಗಳು ಇವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಹಾಗಾಗಿ ಇವು ನೀವು ಗುಣಾಕಾರ ಡೈರೆಕ್ಟಾಗಿ ಮಾಡಿದರೂ ಅದೇ ಲಸ ಆಗಿರ್ತದೆ ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ಸ್ ನೋಡಿರಿ ಒಂದು ಸಂಖ್ಯೆ ಇನ್ನೊಂದರ ಅಪವರ್ತನವಾಗಿರುವಂಥ ಕೆಳಗಿನ ಸಂಖ್ಯೆಗಳ ಲಸ ಹಾವುಗಳನ್ನು ಕಂಡುಹಿಡಿಯಿರಿ ಐದು ಇಪ್ಪತ್ತು ಆರು ಹದಿನೆಂಟು ಹನ್ನೆರಡು ನಲವತ್ತೆಂಟು ಒಂಬತ್ತು ನಲವತ್ತೈದು ಪಡೆದಿರುವ ಉತ್ತರಗಳಲ್ಲಿ ಏನನ್ನು ಗಮನಿಸಿರುವಿ ಅಂತ ಕ್ವಶನ್ಸ್ ಇದೆ ಐದು ಇಪ್ಪತ್ತು ನೋಡಿರಿ ಐದರ ಲಸ ತಕ್ಕ ಹೊಸ ಹೋದ್ರೆ ಐದು ಮತ್ತು ಇಪ್ಪತ್ತು ಐದರ ಮಟ್ಟಿಗೆ ಹೋಗ್ತವೆ ಐದು ಒಂದೇ ಐದು ಐದು ನಾಲ್ಕೆ ಇಪ್ಪತ್ತು ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದ್ರೆ ನಾಲ್ಕು ಒಂದೇ ನಾಲ್ಕು ಒಂದೇ ಇದನ್ನು ನೀವು ಕ್ಯಾನ್ಸಲ್ ಮಾಡ್ತೀರಿ ಹಾಗಾದರೆ ಐದು ನಾಲ್ಕಲೆ ಇದನ್ನ ಗುಣಾಕಾರ ಮಾಡ್ತಾರೆ ಐದು ನಾಲ್ನೇ ಇಪ್ಪತ್ತೇ ಬರ್ತದೆ ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ನೋಡಿರಿ ಒಳಗಡೆ ಕೊಟ್ಟಂಥ ನಂಬರ್ ಒಳಗಡೆ ದೊಡ್ಡ ನಂಬರು ಅದೇ ಹಿಂದಿನ ನಂಬರ್ ಒಳಗಡೆ ಇರ್ತಿತ್ತಪ್ಪ ಅಂದ್ರೆ ಅದೇ ಲಸ ಆಗಿರ್ತೈತಿ ಮತ್ತೇನಿದ್ರದ ಐದು ನಾಲ್ಕು ಇಪ್ಪತ್ತಂದ್ರೆ ಇದರ ದೊಡ್ಡ ಸಂಖ್ಯೆ ಇಪ್ಪತ್ತು ಹಿಂದಿನ ಸಂಖ್ಯೆ ಇದನ್ನು ಬಾಕು ಮಾಡ್ತಿತ್ತು ಅಂದ್ರೆ ಇದೇ ಲಸ ಆಗಿರ್ತೈತೆ ನೆಕ್ಸ್ಟ್ ನೋಡ್ರಿ ಹದಿನೆಂಟು ದೊಡ್ಡ ಸಂಖ್ಯೆ ಆರು ಹದಿನೆಂಟನ್ನು ಬಾಕು ಮಾಡ್ತದಪ್ಪ ಆರು ಮೂರಲೇ ಹದಿನೆಂಟು ಅದರ ಲಸ ಆಗಿರ್ತದೆ ಹೌದಾ ಇನ್ನು ನೆಕ್ಸ್ಟ್ ಇದ್ರೊಳಗೆ ನಲವತ್ತೆಂಟು ಹನ್ನೆರಡು ನಲ್ವತ್ತೆಂಟನ್ನು ಬಾಕು ಮಾಡ್ತಿತ್ತು ಅಂದ್ರೆ ಹನ್ನೆರಡು ನಾಲ್ಕು ನಲ್ವತ್ತೆಂಟು ಅದರ ಲಸ ಆಗಿರ್ತದೆ ನೆಕ್ಸ್ಟ್ ತೆಗೆದ್ರೆ ನಲ್ವತ್ತೈದು ಒಂಬತ್ತು ನಲ್ವತ್ತೈದು ಬಾಕರ್ ಮಾಡ್ತಿತ್ತು ಅಂದ್ರೆ ಲಸ ನಲ್ವತ್ತೈದೇ ಆಗಿರ್ತದೆ ಹಾಗಾದರೆ ಕೊಟ್ಟಿರುವ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯ ಗುಣಕ ಇನ್ನೊಂದು ಸಂಖ್ಯೆಯಾಗಿದ್ದರೆ ಆ ಸಂಖ್ಯೆಯೇ ಅದರ ಲಸ ಆಗಿರ್ತದೆ ಅಂತೇಳಿ ನೀವು ಇದನ್ನು ಬರೀಬೇಕು ಓಕೆ ಇದು ಇಷ್ಟು ಇದು ಅಭ್ಯಾಸ ಮೂರು ಪಾಯಿಂಟ್ ಏಳು ಒಳಗಡೆ ಕೇಳಿರುವಂಥ ಕ್ವಶನ್ಸು ಇಲ್ಲಿಗೆ ಈ ಅಧ್ಯಾಯ ಕಂಪ್ಲೀಟ್ ಆಗ್ತದೆ ಇನ್ನು ಅಧ್ಯಾಯ ನಾಲ್ಕು ನಾನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಡಿಸ್ಕಸ್ ಮಾಡಿಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತೀನಿ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿಯಾಗಿ ಆರನೇ ತರಗತಿ ಎಲ್ಲ ಗಣಿತ ಕ್ವಶನ್ಸ್ಗಳನ್ನು ನಾನು ಬೇಡಿಸಿಕೊಡ್ತೇನೆ